ಮರಳಿ ಭಗವಂತನ ಪ್ರಪಂಚಕ್ಕೆ ಪಯಣ. ವಿಷ್ಣು ಸಹಸ್ರನಾಮದ ಅಧ್ಯಾತ್ಮ ಚಿಂತನೆಗೆ ನಮ್ಮನ್ನು ಸ್ವಲ್ಪ ಹೊತ್ತು ತೊಡಗಿಸಿಕೊಳ್ಳೋಣ. ಕಳೆದ ಬಾರಿ ನಾವು ಪ್ರಗ್ರಹ ಅನ್ನೋ ಶಬ್ದವನ್ನು ತಲೆಯೊಳಗೆ ತುಂಬಿಸಿಕೊಂಡಿದ್ದೆವು. ಅಂದರೆ ನಾವು ಎಷ್ಟು ಎತ್ತರಕ್ಕೆ ಏರಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಹೋದರೆ ಕಡಿವಾಣ ಹಾಕಿ ಇಳಿತಾನೆ ಅಂತ. ಅದನ್ನೇ ಮುಂದೆ ಹೇಳಿದೆ, ನಿಗ್ರಹ ಅಂತ. ನಾವು ಎತ್ತರಕ್ಕೆ ಹೋದರೆ ನಿಗ್ರಹ ಮಾಡಿ ಕೆಳಗೆ ಇಳಿಸ್ಬಿಡ್ತಾನೆ. ನಾವು ಎಷ್ಟು ಎತ್ತರಕ್ಕೆ ಹೋಗಬೇಕೋ ಅಷ್ಟಕ್ಕೆ ಕಡಿವಾಣ ಅವನ ಕೈಯಲ್ಲಿ, ಅದರ ಮೇಲೆ ಮುಂದಕ್ಕೆ ಹೋಗಬೇಡ. ಯಾಕೆ ನಿನ್ನ ಕೆಪ್ಯಾಸಿಟಿ ಅಷ್ಟೇ. ನಮ್ಮ ಲೋಕದಲ್ಲಿ ನಮ್ಮ ಯೋಗ್ಯತೆ ಮೀರಿ ನಾವು ಪದವಿ ದುಡ್ಡು ಏನನ್ನೋ ಗಳಿಸ್ಬೋದು, ಸುಳ್ಳು ಸರ್ಟಿಫಿಕೇಟ್ ಸಪ್ಲೈ ಮಾಡಿ ಏನೋ ದೊಡ್ಡ ಅಧಿಕಾರಕ್ಕೆ ಹೋಗ್ಬೋದು. ಆದರೆ ಭಗವಂತನ ಪ್ರಪಂಚದಲ್ಲಿ ನಮ್ಮ ಅರ್ಹತೆಯನ್ನು ಮೀರಿ ಎತ್ತರಕ್ಕೆ ಹೋಗೋ ಹಾಗಿಲ್ಲ. ಅದನ್ನು ಅಲ್ಲಿ ಕಡಿವಾಣ ಹಾಕಿಬಿಡ್ತಾನೆ. ಮಾಡಿ ಏನು ಮಾಡ್ತಾನೆ, ನಿಗ್ರಹ ಅಂತ ಎರಡನೇ ಹೆಸರು. ಅವನ ಸದೆ ಬಡಿದು ಎಳಕ್ಕೆ ಇಳಿಸಿಬಿಡ್ತಾನೆ, ಎಳೆದು ಬಿಡ್ತಾನೆ. ಪ್ರಗ್ರಹ ನಿಗ್ರಹ. ಆದರೆ ಅವನಿಗೆ ಇನ್ನೊಂದು ವಿಚಿತ್ರವಾದ ಹೆಸರು, ವ್ಯಗ್ರಹ ಅಂತ. ಪ್ರಗ್ರಹ ಅರ್ಥ ಆಯಿತು ನಮಗೆ, ನಿಗ್ರಹ ಅರ್ಥ ಆಯಿತು. ಅವನು ವ್ಯಗ್ರ ಅಂತಾರೆ. ವ್ಯಗ್ರ ಅಂದರೆ ಏನು ಗೊತ್ತುಂಟ, ಒಂಥರ ಕನ್ಫ್ಯೂಸ್ಡ್ ಅಂತ ಅರ್ಥ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ. ಕನ್ಫ್ಯೂಸ್ಡ್ ಅಂತ, ಐ ಆಮ್ ಕನ್ಫ್ಯೂಸ್ಡ್ ಅಂತೇವೆ. ಅದು ಎಂತ ಗೊಂದಲಕ್ಕೊಳಗಾಗೋದು, ದೇವರಿಗೆ ಏನು ಕನ್ಫ್ಯೂಷನ್ನು. ಆದರೆ ನಾವು ಯಾವುದನ್ನು ಕೆಟ್ಟ ಅರ್ಥದಲ್ಲಿ ಬಳಸ್ತೇವೆ ಆ ಹೆಸರು ದೇವರ ಹೆಸರಾದರೆ ಅದಕ್ಕೊಂದು ಒಳ್ಳೆಯ ಅರ್ಥ ಬಂದುಬಿಡುತ್ತೆ. ನಾವು ವ್ಯಗ್ರರು ಅಂದರೆ ಕನ್ಫ್ಯೂಷನ್ಗೆ ಒಳಗಾದವರು, ಗೊಂದಲಗೇಡಿಗಳು. ನಾವು ಗೊಂದಲಗೆಟ್ಟವರಾದ್ರಿಂದ ನಾವು ವ್ಯಗ್ರರು. ನನ್ನ ವ್ಯಗ್ರತೆಯಲ್ಲಿ ಯಾವುದೂ ತಲೆಯಲ್ಲಿ ನಿಲ್ಲೋದಿಲ್ಲ ಸ್ವಾಮಿ ಅಂತೇವೆ ನಾವು. ಆದರೆ ಭಗವಂತ ಸುಮೇಧ ಸತ್ಯಮೇಧ, ಅವನ ತಲೆಯಲ್ಲಿ ಎಲ್ಲವೂ ನಿಲ್ಲುತ್ತೆ. ಆದರೂ ಅವನು ವ್ಯಗ್ರ. ಯಾಕೆ ಗೊತ್ತಾ, ವ್ಯಗ್ರ ಅಂದರೆ ಒಂದರ್ಥ, ನಮ್ಮ ವ್ಯಗ್ರತೆಯನ್ನು ನಮ್ಮೊಳಗಿದ್ದು ಆ ವ್ಯಗ್ರತೆಯನ್ನು ಹುಟ್ಟುಹಾಕಿದವನು ಅವನೇ. ನಮ್ಮನ್ನು ಯಾರು ವ್ಯಗ್ರರನ್ನಾಗಿ ಮಾಡ್ತಾನೆ ಅವನು ನಿಜವಾದ ವ್ಯಗ್ರ. ಅದಕ್ಕಿಂತಲೂ ವಿಗತ ಅಗ್ರ, ಅವನಿಗೆ ತುದಿ ಅಂತ ಒಂದು ಉಂಟ, ಕೊನೆ ಎಂಡು ಇಲ್ಲಲ್ಲ, ಅದನ್ನು ಎಂಡು ಅಂತ ಯಾರಿಗೆ ಇಲ್ಲೋ, ಎಂಡ್ಲೆಸ್ ಅಂತ ಅರ್ಥ ವ್ಯಗ್ರ. ಅಂದರೆ ಯಾವ ಶಬ್ದ ಲೋಕದಲ್ಲಿ ಕೆಟ್ಟ ಅರ್ಥವನ್ನು ಹೇಳುತ್ತೋ ಅದೇ ಶಬ್ದ ನಾವು ಭಗವಂತನ ಹೆಸರಾಗಿ ಮಾಡಿದಾಗ ಅದು ಬಹಳ ಒಳ್ಳೆಯ ಅರ್ಥವನ್ನು ಹೇಳುತ್ತೆ. ಈಗ ನೋಡಿ, ಭಗವಾನ್ ಅನ್ನುವ ಶಬ್ದ, ಭಗವಾನ್ ಭಗವತಿ, ನಿಜವಾಗಿ ಭಗ ಅನ್ನೋ ಶಬ್ದಕ್ಕೆ ಲೋಕದಲ್ಲಿ ಬಹಳ ನಿಕೃಷ್ಟವಾದ ಅರ್ಥ ಇದೆ. ಸ್ತ್ರೀ ಜನನೇಂದ್ರಿಯ ಅಂತ ಅರ್ಥ. ಆದರೆ ಭಗ ಉಳ್ಳವನು ಭಗವಂತ ಅಂದರೆ ಅವನು ಗುಣಪೂರ್ಣ ಅಂತ ಅರ್ಥ. ಏಕೆಂದರೆ ಸಾಮಾನ್ಯವಾಗಿ ನಾವು ಒಳ್ಳೆಯ ಶಬ್ದವನ್ನು ಕೆಟ್ಟ ಅರ್ಥದಲ್ಲಿ ಲೋಕದಲ್ಲಿ ಬಳಸ್ತೇವೆ. ಶಾಸ್ತ್ರಕಾರರು ಕೆಟ್ಟ ಅರ್ಥದಲ್ಲಿ ಶಬ್ದಕ್ಕೆ ಒಳ್ಳೆಯ ಅರ್ಥ ಕೊಟ್ಟುಬಿಡ್ತಾರೆ. ಎಲ್ಲ ಕೆಟ್ಟ ಶಬ್ದಗಳನ್ನು ಭಗವಂತನಲ್ಲಿ ನಾವು ಅದನ್ನು ನಾಮವಾಗಿ ಉಚ್ಚರಿಸಿದಾಗ ಅದಕ್ಕೊಂದು ಒಳ್ಳೆಯ ಭವ್ಯವಾದ ಮಾಂಗಲಿಕವಾದ ಅರ್ಥ ಬಂದುಬಿಡುತ್ತೆ. ಹಾಗಾಗಿ ಅವನು ವ್ಯಗ್ರಹ. ನೈಕ ಶೃಂಗ ಅಂತ ಭಾಳ ವಿಚಿತ್ರ. ನಮಗೆ ಕೋಡೆ ಇಲ್ಲ, ಪ್ರಾಣಿಗಳಿಗೆ ಇದೆ. ಕೆಲವು ಪ್ರಾಣಿಗಳಿಗೆ ದನ, ಕೆಲವು ಪ್ರಾಣಿಗಳಿಗೆ ಕೋಡಿದೆ, ಜಿಂಕೆ ಎಟ್ಸೆಟ್ರಾ. ಭಗವಂತನಿಗೆ ನೈಕ ಶೃಂಗ ಅಂತ ಒಂದಲ್ಲ, ಹಲವು ಕೋಡು ಅವನಿಗೆ, ಎರಡೇ ಅಲ್ಲ, ಇನ್ನೂ ಹೆಚ್ಚು ಕೋಡುಗಳು. ಇದೇನು ಕಥೆ, ಕೋಡಿ ಇರುವ ಪ್ರಾಣಿ ಭಗವಂತನಿಗೆ ಹಲವು ಕೋಡುಗಳು. ಕೋಡುಗಳು ಅಂದರೆ ಭಗವಂತನನ್ನು ತಿಳಿಸ್ತಕ್ಕಂಥ ಶೃಂಗಗಳನ್ನು, ಭಗವಂತನನ್ನು ಪರಿಚಯಿಸ್ತಕ್ಕಂಥ ನಾಲ್ಕು ಕೋಡುಗಳು. ಅದು ಯಾವುದು ನಾಲ್ಕು ಕೋಡುಗಳು? ನಾಲ್ಕು ವೇದಗಳು. ನಾಲ್ಕು ವೇದಗಳೇ ನಾಲ್ಕು ಕೋಡುಗಳು. ಆ ವೇದಗಳ ಕೋಡಿನಲ್ಲಿ ನೀವು ಹತ್ತಿ ಕುಳಿತರೆ ಭಗವಂತ ಕಾಣ್ತಾನೆ. ಆದ್ದರಿಂದ ಅವನಿಗೆ ನೈಕ ಶೃಂಗ ಅಂತ ಅನೇಕ ಕೋಡುಗಳು ಅವನಿಗೆ. ಮತ್ತು ಒಂದೇನು ಅಂದರೆ, ಕೋಡುಗಳಿರತಕ್ಕ ಪ್ರಾಣಿಗಳಿಗೆ ಇರುವವನು ಅವನೇ ಅಲ್ವಾ? ಕೋಡು ಇಲ್ಲದವರಿಗೂ ಅವನೇ ಒಳಗೆ ಆಶ್ರಯ. ಕೋಡು ಇರುವ ಪ್ರಾಣಿಗಳಿಗೆ ಕೋಡು ಕೊಟ್ಟವನು ಅವನೇ. ಆದ್ದರಿಂದ ಅವನು ನೈಕ ಶೃಂಗ. ಗದಾಗ್ರಜ. ಗದಾಗ್ರಜ ಅಂದರೆ ಕೃಷ್ಣಾವತಾರದಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ ಈ ಶಬ್ದಕ್ಕೆ. ಗದ ಅಂತ ಬಲರಾಮನ ತಮ್ಮ ಒಬ್ಬ ಇದ್ದ, ಕೃಷ್ಣನಿಗೂ ತಮ್ಮ. ಅವ ಕೃಷ್ಣನಿಗೆ ಬಹಳ ಪ್ರೀತಿ ಇದ್ದ. ಅವ ತಮ್ಮಂದಿರ ಪೈಗಿ ಈ ಗದ ಅನ್ನುವ ಹುಡುಗ ಏನಿದ್ದಾನೆ ಅವನ ಮೇಲೆ ಬಹಳ ಪ್ರೀತಿ. ಹಾಗಾಗಿ ಅವನಿಗೆ ಏನು ಹೆಸರು ಅಂದರೆ ಗದಾಗ್ರಜ, ಗದನ ಅಣ್ಣ. ಗದನ ಅಣ್ಣ ಬಲರಾಮನು ಗದನ ಅಣ್ಣನೇ, ಆದರೆ ಇವನು ಗದನನ್ನು ತುಂಬ ಪ್ರೀತಿಸಿದ್ದರಿಂದ ಇವನು ಗದನ ಅಣ್ಣ ಅಂತ. ಈಗ ಲಕ್ಷ್ಮಣನಿಗೆ ರಾಮಾನುಜ ಅಂತ ಹೇಳ್ತೇವೆ ನಾವು. ಅರೆ, ಭರತನೂ ರಾಮಾನುಜ, ಶತ್ರು. ಆದರೆ ರಾಮನಿಗೆ ಅತ್ಯಂತ ಪ್ರೀತಿ ಲಕ್ಷ್ಮಣ, ಅಂದ ಅವನನ್ನು ರಾಮಾನುಜ ಅಂತ ಸ್ಪೆಸಿಫಿಕ್ಕಾಗಿ ಕರೀತೀವಿ. ಹಾಗೆ ಗದನ ಅಣ್ಣ ಅಂತ. ಆಮೇಲೆ ಗದಾಗ್ರಜ ಅಂದರೆ ಹಿಂದೆ ನೈಕ ಶೃಂಗ ಬಂತಲ್ವ, ಅದೇ ಅರ್ಥ. ಇಲ್ಲಿ ಗದ ಅಂದರೆ ಗದ ವ್ಯಕ್ತಾಯಾಮ್ ವಾಚಿಂದ ಭಗವಂತನನ್ನು, ಗದನ ಅಂದರೆ ಹೇಳುವುದು ಸಂಸ್ಕೃತದಲ್ಲಿ. ಭಗವಂತನನ್ನು ಬಣ್ಣಿಸುವ ಗ್ರಂಥಗಳು ಗದಗಳು, ಅಥವಾ ಶ್ರುತಿ ಗದೆ. ಅದರ ತುದಿಯಲ್ಲಿ, ಅದರ ತುತ್ತ ತುದಿಯಲ್ಲಿ ಹೋಗಿ ಅಭಿವ್ಯಕ್ತ ಅಂದರೆ ಶಿಂಗ್ ವೇದದ ಆ ಚಿಂತನೆಯ ತುತ್ತ ತುದಿಗೆ ಹೋಗಿ ಅದರ ಶಿಖರದಲ್ಲಿ ನಾವು ಕೂತಾಗ ಭಗವಂತನ ಅರಿವು ನಮ್ಮನ್ನು ಜಾಗೃತಗೊಳಿಸುತ್ತೆ ಅನ್ನೋದು ಆ ಮಾತಿನ ಇನ್ನೊಂದು ಅರ್ಥ. ಅವನ
ಗುಣಗಳನ್ನು ಹೇಳತಕ್ಕಂಥ ಮುಂದಿನ ಶಬ್ದಗಳು ನೋಡಿ. ಚತುರ್ಮೂರ್ತಿ, ಚತುರ್ಬಾಹು, ಚತುರ್ವ್ಯೂಹ, ಚತುರ್ಗತಿ, ಚತುರಾತ್ಮ, ಚತುರ್ಭಾವ, ಚತುರ್ವೇದ, ವಿದೇಕವಾದ, ಬರೀ ನಾಲ್ಕು ಅನ್ನುವ ಸಂಖ್ಯೆಯನ್ನಿಟ್ಟುಕೊಂಡು ಭಗವಂತನ ನಾಮಗಳನ್ನು, ನಾಲ್ಕಕ್ಕೆ ಸಂಬಂಧಪಟ್ಟ ಶಬ್ದಗಳನ್ನು ಕೊಡ್ತಾರೆ. ಮೊದಲು ಚತುರ್ಮೂರ್ತಿ, ನಾಲ್ಕು ಮೂರ್ತಿಗಳುಳ್ಳವನು ಯಾವುದು? ನಾನು ಹೇಳಿದೆ, ಭಗವಂತನಿಗೆ ನಾಲ್ಕು ಬಣ್ಣಗಳ ರೂಪವನ್ನು ಹೇಳ್ತಾರೆ ಧ್ಯಾನದಲ್ಲಿ ಕಾಣುವಂಥದ್ದು. ಒಂದು, ಭಗವಂತ ಕೆಂಪು ಅಂದರೆ ಪುತ್ಥಳಿ ಚಿನ್ನದ ಹಾಗೆ ಕಾಣ್ತಾನೆ, ಉದಿಸುವ ಸೂರ್ಯನಂತೆ. ಇನ್ನೊಂದು ಬಿಳಿ, ಬೆಳ್ಳಗೆ, ಸ್ವಚ್ಛ ಕಮಲದ ಎಸಳಿನಂತೆ. ಮೂರನೇದ್ದು ಹಳದಿ, ಚಿನ್ನದ ಬಣ್ಣ. ನಾಲ್ಕನೇದು ಬ್ಲ್ಯಾಕ್, ಕಪ್ಪು ಬಣ್ಣ. ಭಗವಂತ ಕೃಷ್ಣನೇ ಕಪ್ಪಿದ್ದ, ಅವನ ಹೆಸರು ಕೃಷ್ಣ ಅಂತ ಕಪ್ಪಿದ್ದ, ಯಾಕೆಂದರೆ ಅವನು ಚಂದ ಇದ್ದ ಅಂತ ಪ್ರಾಚೀನರಿಗೆ ಕಲ್ಪನೆ. ಕಪ್ಪಿಲ್ಲದಿದ್ದರೆ ಚಂದ ಇರೋದು ಹೇಗ್ರಿ? ನಮಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಪಾಪ ಕಪ್ಪು ಹುಡುಗಿಯರು ಸ್ವಲ್ಪ ಸಮಾಧಾನ ಮಾಡ್ಕೋಬೋದು, ನಾವು ಪರವಾಗಿಲ್ಲ, ನಾವು ಚಂದ ಇದ್ದೇವೆ, ಹುಡುಗರಿಗೆ ಗೊತ್ತಾಗೋಲ್ಲ ನಮ್ಮ ಸೌಂದರ್ಯ ಅಂತ. ಕಪ್ಪು ಚಂದ, ಕಪ್ಪು ಸೌಂದರ್ಯ ಅಂದರೆ, ಕಪ್ಪು ಅಂದರೆ ಇಜ್ಜಲಿನ ಬಣ್ಣ ಅಲ್ಲ, ಆಫ್ರಿಕನ್ ಕಲರ್ ಅಲ್ಲ, ಎಣ್ಣೆಗಪ್ಪು ಅಂತ ಹೇಳ್ತೇವಲ್ಲ ನಾವು. ಪೂರ್ತಿ ಬಿಳಿ ಇದ್ದರೆ ರಕ್ತ ಛಾಯೆ ಇರದೆ ಬಿಳಿಚಿ ಹೋಗಿದ್ದಾನೆ ಅಂತ ಪಾಂಡುರೋಗ ಅಂತ ಹೇಳ್ತಿದ್ರು ಹಿಂದೆ. ಅಂದರೆ ಸ್ವಲ್ಪ ಬಿಳಿ ಇರಬೇಕು, ಸ್ವಲ್ಪ ಕೆಂಪು, ಸ್ವಲ್ಪ ಕಪ್ಪು ಬೆರೆತಿರಬೇಕು, ಇದನ್ನು ಕೃಷ್ಣವರ್ಣ ಅಂತ ಹೇಳ್ತಾರೆ. ಹಾಗೆ ಭಗವಂತ ಕೃಷ್ಣನೇ ಸ್ವತಃ ರಾಮ, ನೀಲಮೇಘ ಶ್ಯಾಮ ಅಂತ ಕೃಷ್ಣ ರಾಮ ಕಪ್ಪಿದ್ದಾನೆ. ದ್ರೌಪದಿ ಅತ್ಯಂತ ಸುಂದರಿ, ಅವಳು ಕಪ್ಪಿದ್ಲು, ಕೃಷ್ಣ ಅಂತ ಅವಳ ಹೆಸರು. ಅದರಿಂದ ಕಪ್ಪು ಒಂದು ಸೌಂದರ್ಯದ ಸಂಕೇತ. ಹಾಗಾಗಿ ಈ ನಾಲ್ಕು ಬಣ್ಣಗಳಿಂದ ರೂಪ ತೊಟ್ಟವನು ಭಗವಂತ ಚತುರ್ಮೂರ್ತಿ. ನಾಲ್ಕು ಯುಗಗಳಲ್ಲಿ ನಾಲ್ಕು ಬಣ್ಣ ಅಂತ ಹೇಳ್ತಾರೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ, ಕೃಷ್ಣ ಕಲಿಯುಗಕ್ಕೆ ಸಂಬಂಧಪಟ್ಟ ಭಗವಂತ ರೂಪ, ಅದು ಕಪ್ಪು ರೂಪ ಅಂತ. ಹೀಗೆ ನಾಲ್ಕು ಯುಗಗಳಿಗೆ ಸಂಬಂಧಪಟ್ಟು ನಾಲ್ಕು ರೂಪಗಳನ್ನು ತೊಟ್ಟವನು. ಆಮೇಲೆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ, ಈ ನಾಲ್ಕು ಮೂರ್ತಿಯೂ ಆಗಬಹುದು. ಎಚ್ಚರವನ್ನು, ವಿಶ್ವನಾಮಕನಾಗಿ ನಮ್ಮನ್ನು ಎಚ್ಚರವನ್ನು ಕೊಡುವವನು. ಆಮೇಲೆ ತೈಜಸ ಕನಸು ಕೊಡುವವನು, ಪ್ರಾಜ್ಞಾ ನಿದ್ರೆ ಕೊಡುವವನು, ತುರಿಯನಾಗಿ ಧ್ಯಾನದಲ್ಲಿ ನಮ್ಮನ್ನು ಗೋಚರನಾಗುವವನು. ಈ ರೀತಿ ನಾಲ್ಕು ಮೂರ್ತಿ ಇರತಕ್ಕಂಥ ಭಗವಂತ. ಹೀಗೆ ಭಗವಂತನನ್ನು ನಾಲ್ಕರ ಸಂಖ್ಯೆಯಲ್ಲಿ ಅನುಸಂಧಾನ ಮಾಡತಕ್ಕ ಒಂದು ಹೊಸ ನಾಮ ಚತುರ್ಮೂರ್ತಿ ಅನ್ನೋ ನಾಮದ ಜೊತೆಗೆ ನಾವು ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಆಮೇಲೆ ಮತ್ತೆ ನಾಲ್ಕರ ಸಂಖ್ಯೆಗೆ ಪ್ರವೇಶ ಮಾಡೋಣ.